ಗೋಷ್ಠಿಯ ಉದ್ದೇಶ ಇವತ್ತು ತಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಅನೇಕ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಕೂಡ ಬಂದಿದೆ. ಸನ್ಮಾನ್ಯ ನಮ್ಮ ರಾಷ್ಟ್ರದ ಹಿರಿಯ ದಲಿತ ನಾಯಕರು ಮತ್ತು ನಮ್ಮ ರಾಷ್ಟ್ರದ ಹಿರಿಯ ರಾಜಕಾರಣಿಗಳು ನಮ್ಮ ಎಐಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆ ಸಾಹೇಬರ ಕುಟುಂಬದ ಬಗ್ಗೆ ಬಹಳ ಕೇವಲವಾಗಿ ಮಾತನಾಡಿರ್ತಕ್ಕಂಥ ಚಲುವಾದಿ ನಾರಾಯಣ ಸಾಹೇಬ ನಾರಾಯಣರವರ ಒಂದು ಧೋರಣೆಯನ್ನ ಕಟುವಾಗಿ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ. ಇವತ್ತು ಸನ್ಮಾನ್ಯ ಖರ್ಗೆ ಸಾಹೇಬರು ಅಧಿಕಾರದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂದರ್ಭದಲ್ಲಿ ದಲಿತ ಪರವಾಗಿ, ಜನಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಎಲ್ಲರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಮೇಲ್ಪಂಕ್ತಿಯ ನಾಯಕ ಸನ್ಮಾನ್ಯ ಖರ್ಗೆ ಸಾಹೇಬರು. ಅವರು KIDPಯಲ್ಲಿ ಒಂದು ಸೈಟಿಗೆ ಅರ್ಜಿಯನ್ನು ಹಾಕಿ ನಿಯಮದ ಪ್ರಕಾರ ಅರ್ಜಿ ಹಾಕಿ ಒಂದು CA ಸೈಟ್ ಅನ್ನ ಅವ್ರು ಪಡೆದಿದ್ದಾರೆ. CA ಸೈಟ್ ಪಡಿಬೇಕಾದ್ರೆ ಅಲ್ಲಿ ಯಾವುದೇ ನಿಯಮ ಇಲ್ಲ, ಅಲ್ಲಿ ನೋಟಿಫಿಕೇಶನ್ ಮಾಡಬೇಕು ಅಥವಾ ಇದು ಪತ್ರಿಕಾ ಪ್ರಕಟಣೆ ಕೊಡ್ಬೇಕಂತಕ್ಕಂಥದ್ದು ಏನಿಲ್ಲ. ಅರ್ಜಿ ಹಾಕಿದ ಮೇಲೆ ಎಷ್ಟು ಅರ್ಜಿ ಬರ್ತಾವ, ಅರ್ಜಿಯಲ್ಲಿ ಯಾರು ಅರ್ಹರು ಇರ್ತಾರ, ಆ ಅರ್ಹತೆ ಆಧಾರದ ಮೇಲೆ ಅವರಿಗೆ ಆ ಜಾಗವನ್ನು ಅಲಾಟ್ಮೆಂಟ್ ಮಾಡತಕ್ಕಂಥದ್ದು ಆ ಇಲಾಖೆಯ ಒಂದು ನಿಯಮ. ಬಹುಶಃ BJP ಅವರು ಅದೇ ಒಂದು ನಿಯಮಗಳ ಅನುಸಾರವಾಗಿ ಅವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾವಿರಾರು ಎಕರೆ ಜಮೀನನ್ನು ಕೂಡ ಅವರು ಹಂಚಿದ್ದಾರೆ. ಆದ್ರೆ ಇಲ್ಲಿ ಜಮೀನನ್ನ ಪಡೆದಂತವ್ರು ಯಾರು, ಅವರ ಅರ್ಹತೆ ಏನು ಅನ್ನೋದನ್ನ ನಾವು ನೋಡ್ಬೇಕಾಗ್ತಾ ಇದೆ. ರಾಹುಲ್ ಖರ್ಗೆ ಅವರು ಅದರ ಟ್ರಸ್ಟಿಯಲ್ಲಿ ಪ್ರಮುಖರಾಗಿದ್ದಾರೆ, ಖರ್ಗೆ ಸಾಹೇಬರವರ ಚಿರಂಜೀವಿ ಅವರು. ಅವರು ಏನಪ್ಪಾ ಅಂದ್ರೆ ಅವರು UPSC ಪಾಸ್ ಆಗಿರ್ತಕ್ಕಂಥವ್ರು, ಆಲ್ ಇಂಡಿಯಾ ಏನ್ ಸರ್ವಿಸ್ ಇದೆ ಅದನ್ನ ಪಾಸ್ ಆಗಿ ರೆವಿನ್ಯೂ ಸರ್ವಿಸ್ ಅಲ್ಲಿ ಕೆಲಸ ಮಾಡಿ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಲಾಟ್ಮೆಂಟ್ ಆಗಿ ಅಲ್ಲಿ ಕೆಲಸ ಮಾಡಿ ರಾಜೀನಾಮೆಯನ್ನು ಕೊಟ್ಟು ಈ ಪಾಲಿ ಭಾಷೆಯಲ್ಲಿ ಸಂಶೋಧನೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ. ಇವರ ಕೆಲಸಗಳನ್ನ ಇವತ್ತು ಕೇಂದ್ರ ಸರ್ಕಾರದ DRDO ಕೂಡ ಅಭಿನಂದನೆ ಸಲ್ಲಿಸಿದೆ. ಅಂತ ಒಬ್ಬ ಮೇಧಾವಿ ಮತ್ತು ಅನುಭವ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಒಂದು ಪಾಲಿ ಭಾಷೆ ಮತ್ತು ಇತರೆ ಕೆಲಸಗಳನ್ನು ಮಾಡಲಿಕ್ಕೆ ಆ ಒಂದು ನಿವೇಶವನ್ನು ಪಡೆದಾಗ ಅವರು ಅತಿಕ್ರಮವಾಗಿ ಅಕ್ರಮವಾಗಿ ನಿಯಮ ಬಾಹಿರವಾಗಿ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಅವರು ಆ ಜಾಗ ಪಡೆದಿದ್ದಾರೆ ಅಂತ ಹೇಳಿ ನಮ್ಮ ಸನ್ಮಾನ್ಯ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಬಂದರೆ ಆದ್ರೆ ಖರ್ಗೆ ಸಾಹೇಬ್ ಅವರ ಕೃಪಾಶೀರ್ವಾದದಿಂದ ಆಲ್ ಇಂಡಿಯಾ ಏನ್ ರೈಲ್ವೆ ಬೋರ್ಡಿನ ಕನ್ಸ್ಯೂಮರ್ ಫೋರಂದ ಅಧ್ಯಕ್ಷರಾಗಿ ಅವರನ್ನ ನೇಮಕ ಮಾಡಿರ್ತಕ್ಕಂಥ ಸನ್ಮಾನ್ಯ ಖರ್ಗೆ ಸಾಹೇಬ್ ಅವರು ನೇಮಕ ಆದಂತ ಸಂದರ್ಭದಲ್ಲಿ ಇಡೀ ಭಾರತ ದೇಶದ ಉದ್ದಗಲಕ್ಕೂ ತಿರುಗಾಡಿ ಇವತ್ತು ಆ ಒಂದು ಹುದ್ದೆಯ ಒಂದು ಎಲ್ಲ ಅನುಭವಗಳನ್ನ ಪಡೆದಿರ್ತಕ್ಕಂಥವ್ರು. ಜೊತೆಗೆ 2013ರಲ್ಲಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅವರಿಗೆ ಅರಣ್ಯ ನಿಗಮದ ಅಧ್ಯಕ್ಷರನ್ನು ಕೂಡ ಸನ್ಮಾನ್ಯ ಖರ್ಗೆ ಸಾಹೇಬ್ ಮಾಡಿದ್ರು ಅರಣ್ಯ ನಿಗಮದ ಅಧ್ಯಕ್ಷರು. ಈ ಅವಧಿಯಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ನಾನು ಹೇಳಬಾರ್ದು. ಆದ್ರೆ ಅನಿವಾರ್ಯ ಈ ಸಂದರ್ಭದಲ್ಲಿ ಖರ್ಗೆ ಸಾಹೇಬ್ ಮೇಲೆ ಅಪಾತ ಮಾಡಿದ್ದರಿಂದ ನಾನು ಈ ಮಾತನ್ನು ಹೇಳಲೇಬೇಕಾಗ್ತಾ ಇದೆ. ಅಲ್ಲೊಂದು ಏನ್ ಅವ್ರನ್ನ ನೇಮಕ ಮಾಡಿದ್ರು ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ, ಅಲ್ಲಿ ಒಂದು 20 ಲಕ್ಷ ರೂಪಾಯಿ ಟೆಂಡರ್ ಇತ್ತು. ಅವ್ರ ಮಗನಿಗೆ ಆ ಟೆಂಡರ್ ನ ಕೊಟ್ರು, ಅದನ್ನ 80 ಲಕ್ಷದವರೆಗೆ ಆ ಟೆಂಡರ್ ಖರ್ಚು ಮಾಡಿದ್ರು ಅವ್ರ ಅವಧಿಯಲ್ಲಿ. ಇದು ಯಾವುದು ನಿಯಮ ಬಾಹಿರ ಅಲ್ವಾ? ಇದು ಅವರು ಕಾನೂನು ಮೀರಿ ಹೋಗಿದ್ದಲ್ವಾ? ಇದು ಅದಕ್ಕಾಗಿ ಇವತ್ತೇನಿದೆ ಸನ್ಮಾನ್ಯ ಖರ್ಗೆ ಸಾಹೇಬರು ಇವತ್ತೇನು ಅವ್ರ ಹೆಸರಿಗೆ ಮಳೆ ಬಸಿ ಬೈತಕ್ಕಂಥ ಒಂದು ಕೆಲಸ ನಡೆದೇನು ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇನೆ.